ಅಲ್ಲೊಂದು ಸುಂದರ ಫ್ಯಾಷನ್ ಜಗತ್ತು ಅನಾವರಣಗೊಂಡಿತ್ತು. ಇನ್ನು ಕಲರ್ ಕಲರ್ ಬಟ್ಟೆಗಳಿಂದ ವಿದ್ಯಾರ್ಥಿಗಳಿಂದ ರ್ಯಾಪ್ ವಾಕ್ ಕೂಡ ಎಲ್ಲರ ಕಣ್ಮನವನ್ನ ಸೆಳೆದಿತ್ತು. ಆ ಕುರಿತ ಒಂದು ಸ್ಟೋರಿ ಇದೆ, ಬನ್ನಿ ನೋಡೋಣ. ಕಾಲೇಜು ವಿದ್ಯಾರ್ಥಿಗಳಿಂದ ರ್ಯಾಂಪ್ ವಾಕ್, ಫ್ಯಾಷನ್ ಶೋನಲ್ಲಿ ಮಿಂಚಿದ ಯುವತಿಯರು, ವಿಶಿಷ್ಟ ವಿನ್ಯಾಸದ ಉಡುಗೆಗಳನ್ನ ತೊಟ್ಟು ಲಲನೀಯರಿಂದ ರ್ಯಾಂಪ್ ವಾಕ್, ದೇಶೀಯ ಮತ್ತು ವೆಸ್ಟರ್ನ್ ಕಲ್ಚರ್ ಬಟ್ಟೆಗಳನ್ನ ಧರಿಸಿ ಯುವತಿ ಯುವಕರ ಬಿಂಕ ಭಿನ್ನಾಣದ ನಡಿಗೆ, ಕನ್ನಡ ಇಂಗ್ಲಿಷ್ ಅಡಿಗೆ ಯುವತಿಯರ ಬಿಂದಾಸ್ ಸ್ಟೆಪ್, ಪ್ರೇಕ್ಷಕರಿಂದ ಶಿಳ್ಳೆ ಚಪ್ಪಾಳೆ, ಅಷ್ಟಕ್ಕೂ ಈ ಎಲ್ಲ ದೃಶ್ಯ ಕಂಡು ಬಂದಿದ್ದು ಬೆಳಗಾವಿಯ ಖಾಸಗಿ ಕಾಲೇಜು ಆವರಣದಲ್ಲಿ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಫ್ಯಾಷನ್ ಶೋ, ಕಾಸ್ಟ್ಯೂಮ್ ಡಿಸೈನ್ ಸೇರಿದಂತೆ ಹಲವು ಕೋರ್ಸ್ಗಳನ್ನು ಮಾಡುವ ವಿದ್ಯಾರ್ಥಿಗಳಿಗೆ ಈ ಬಾರಿಯೂ ವೇದಿಕೆಯನ್ನು ಒದಗಿಸಿಕೊಡಲಾಗಿತ್ತು. ಅಂತಿಮ ವರ್ಷದ ವಿದ್ಯಾರ್ಥಿಗಳು ಈ ಫ್ಯಾಷನ್ ಶೋನಲ್ಲಿ ಭಾಗಿಯಾಗಿ ತಮ್ಮಲ್ಲಿರುವ ಕಲೆಯನ್ನ ಅನಾವರಣ ಮಾಡಿ ಸೈ ಅನ್ಸ್ಕೊಂಡ್ರು. ಇನ್ನು ಈ ಫ್ಯಾಷನ್ ಶೋನಲ್ಲಿ ದೇಶೀಯ ಬಟ್ಟೆಗಳ ವಿನ್ಯಾಸಕ್ಕೆ ಹೆಚ್ಚು ಒತ್ತು ನೀಡಲಾಗಿತ್ತು. ರಾಜವಾಡಿ ರಿವಾಯತ್, ಎಪಿಡೋಮಿ ಆಫ್ ಲವ್, ರೀಸೈಕ್ಲರ್ ಎಸ್ಟೋರ್ವೇರ್, ಹೀಗೆ ವಿದ್ಯಾರ್ಥಿಗಳು ತಮ್ಮ ಪರಿಕಲ್ಪನೆಗೆ ಬಂದ ಸ್ಟೈಲ್ನಲ್ಲಿ ವಸ್ತ್ರಗಳನ್ನು ವಿನ್ಯಾಸಗೊಳಿಸಿ ವೇದಿಕೆಯ ಮೇಲೆ ಅನಾವರಣ ಮಾಡಿದ್ರು. ಇದರಲ್ಲಿ 90 ಅಧಿಕ ಮಾಡೆಲ್ಗಳು ನೂತನವಾಗಿ ವಿನ್ಯಾಸಗೊಳಿಸಿದ ಬಟ್ಟೆಯನ್ನು ಧರಿಸಿ ಕ್ಯಾಟ್ ವಾಕ್ ಮಾಡಿ ಗಮನ ಸೆಳೆದ್ರು. ಒಟ್ಟಾರೆ ಕೋವಿಡ್ ಹಿನ್ನೆಲೆಯಲ್ಲಿ 3 ವರ್ಷದಿಂದ ಫ್ಯಾಷನ್ ಶೋ ನೋಡದ ಕುಂದಾನಗರಿ ಜನರು ಈ ಬಾರಿ ಲಲನೀಯರ ರ್ಯಾಂಪ್ ವಾಕ್ ನೋಡಿ ಫಿದಾ ಆಗಿದ್ದಾರೆ. ಕ್ಯಾಮರಾಮ್ಯಾನ್ ವಿನಾಯಕ್ ಜೊತೆ ದಿಲೀಪ್, ಪಬ್ಲಿಕ್ ಟಿವಿ, ಬೆಳಗಾವಿ.